ವೀಕ್ಷಕರೇ, ಅನಕವಾಣಿಗೆ ಸ್ವಾಗತ. ನಾನು ರಾಜೇಶ್ವರಿ ಬಳಾಲ್. ವೀಕ್ಷಕರೇ, ಹೊಸ ವಾಹನ ಖರೀದಿಸಲು ಮುಂದಾಗಿದ್ದೀರಾ? ಹಾಗಿದ್ರೆ ಹೊಸ ವಾಹನ ಖರೀದಿಗೂ ಮುನ್ನ ಯಾವ ರೀತಿ ಶಾಸ್ತ್ರ ಕ್ರಮಗಳನ್ನು ಪಾಲಿಸಬೇಕು ಗೊತ್ತಾ? ಈ ಬಗ್ಗೆ ಇಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಮನೆಗೆ ಹೊಸ ವಾಹನ ಬಂತೆಂದ್ರೆ ಆ ಮನೆಯಲ್ಲಿನ ಸಂಭ್ರಮಕ್ಕೆ ಪಾರವೇ ಇರಲ್ಲ. ವಾಹನ ಖರೀದಿಯನ್ನು ಶುಭ ಮುಹೂರ್ತಗಳಲ್ಲಿ ಮಾಡುವುದು ಒಳಿತು. ವಾಹನ ಖರೀದಿಯ ಸಮಯವನ್ನು ನಿರ್ಧರಿಸಿಕೊಂಡು ಜಾತಕದಂತೆ ಕುಂಡಲಿಯನ್ನು ತಯಾರು ಮಾಡಬೇಕು. ನಂತರ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ, ವಾಹನ ಖರೀದಿಗೆ ಕೃಷ್ಣ ಪಕ್ಷದಲ್ಲಿ ಪಂಚಮಿ, ಶುಕ್ಲ ಪಕ್ಷ ಚೌತಿ, ನವಮಿ, ದ್ವಾದಶಿ, ಚತುರ್ದಶಿಗಳು ಒಳ್ಳೆಯದು. ನಕ್ಷತ್ರಗಳ ಪ್ರಕಾರ ಅಶ್ವಿನಿ, ಮೃಗಶಿರ, ಪುನರ್ವಸು, ಪುಷ್ಯ, ಹಸ್ತ, ಚಿತ್ತ, ಶ್ರವಣ, ಧನಿಷ್ಠ, ಶತಭಿಷ, ರೇವತಿ ನಕ್ಷತ್ರಗಳಲ್ಲಿ ವಾಹನ ಖರೀದಿಸಬೇಕು. ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರಗಳು ವಾಹನ ಖರೀದಿಗೆ ಶ್ರೇಷ್ಠ ಎಂದು ಭಾವಿಸಬೇಕು. ವೃಷಭ, ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಮೀನ ಲಗ್ನಗಳು ತುಂಬಾ ಒಳ್ಳೆಯದು. ವಾಹನ ಖರೀದಿ ದಿನ ಸೂರ್ಯನು ಯಾವ ನಕ್ಷತ್ರದಲ್ಲಿ ಇರುವನೋ ಆ ನಕ್ಷತ್ರದಿಂದ ವಾಹನವು ತೆಗೆದುಕೊಳ್ಳುವ ದಿವಸ ಚಂದ್ರ ನಕ್ಷತ್ರದವರೆಗೆ ಲೆಕ್ಕ ಹಾಕಬೇಕು. ಆ ಕ್ರಮದಲ್ಲಿ 1-9 ಸಂಖ್ಯೆ ಬಂದರೆ ಆ ನಕ್ಷತ್ರಗಳಲ್ಲಿ ವಾಹನ ಖರೀದಿಸಬಾರದು. 10-12 ನಕ್ಷತ್ರಗಳಲ್ಲಿ ವಾಹನವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ವಾಹನವನ್ನು ತೆಗೆದುಕೊಳ್ಳುವ ರಾಶಿಯಲ್ಲಿ ಚಂದ್ರನು 4, 8, 12 ಇರಬಾರದು. ಹೊಸ ವಾಹನ ಖರೀದಿಸುವ ಮುನ್ನ ನಮ್ಮ ಜಾತಕಕ್ಕೆ ಅನುಗುಣವಾಗಿ ಯಾವ ದಿನ ಉತ್ತಮ ಎಂದು ತಿಳಿದುಕೊಂಡು ವಾಹನಗಳನ್ನು ಖರೀದಿಸುವುದು ಒಳಿತು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಕವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.